ಸಂಘರ್ಷಮ ಸುದ್ದಿಗೆ ಸ್ವಾಗತ. ನಾನು ಅರುಣ. ಧಾರವಾಡ ಬೆಳಗಾವಿ ನಿಯೋಜಕ ರೈಲ್ವೆ ಮಾರ್ಗ ಕೆಕೆ ಕೊಪ್ಪ ದೇಸೂರ್ ಮುಖಾಂತರ ಹೋಗುವ ಹೊಸ ಮಾರ್ಗ ರೈತರ ಫಲವತ್ತತೆಯ ಭೂಮಿಯ ಬದಲಾಗಿ ಪುನರ್ ಸರ್ವೆ ಮಾಡಿದ ಬಂಜರು ಭೂಮಿಯಿಂದ ಬದಲಿಸುವ ಕುರಿತು ಕಾರ್ಡ್ ಆಫೀಸ್ನಲ್ಲಿ ಕರ್ನಾಟಕ ರೈತರ ಸಂಘ ಹಾಗೂ ಹಸಿರು ಸೇನೆ ಇವರಿಂದ ಮನವಿಯನ್ನ ಸಲ್ಲಿಸಲಾಯಿತು. ಸದರಿ ಹೊಸ ಗ್ರಾಮದ ಬೇಸೂರು ಕೆಕೆ ಕೊಪ್ಪ ನಿಯೋಜಿತ ಮಾರ್ಗ ಸಂಪೂರ್ಣ ಕೃಷಿ ಫಲವತ್ತತೆಯ ಕಪ್ಪು ಭೂಮಿ, ಸಣ್ಣ ರೈತರ ಚಿಕ್ಕ ಹಿಡುವಳಿಯ ಕಬ್ಬು ಬೆಳೆಯುವ ನೀರಾವರಿ ಭೂಮಿಯಾಗಿದೆ. ಆದ್ದರಿಂದ ರೈತರ ಎಲ್ಲಾ ರೀತಿಯ ಸಹಕಾರ ಜೊತೆಗೆ ಕಾಮಗಾರಿ ಖರ್ಚು ಕಡಿಮೆ ಮಾಡಿರುವುದು ತಜ್ಞರ ಮಾಹಿತಿ ಪ್ರಕಾರ ತಿಳಿದು ಬಂದಿದೆ. ಆದ್ದರಿಂದ ಸದರಿ ಇಲಾಖೆ ಈ ಮಾರ್ಗವನ್ನೇ ಹೊಸ ಮಾರ್ಗಕ್ಕೆ ಪರಿಶೀಲಿಸಿ ನಿರ್ಣಯ ಕೈಗೊಳ್ಳಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇವರಿಂದ ಕಾಡ ಆಫೀಸ್ನಲ್ಲಿ ಇಂದು ಮನವಿಯನ್ನ ಸಲ್ಲಿಸಲಾಯಿತು. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನಮಸ್ಕಾರ. ಹಾಗೂ ಹಸಿರು ಸೇನೆ ಇವತ್ತು ಹಮ್ಮಿಕೊಂಡಿರತಕ್ಕಂಥ ಪ್ರತಿಭಟನೆ ಉದ್ದೇಶ ಅಂತಂದ್ರೆ ಬೇಸೂರು ಧಾರವಾಡ ಮಾರ್ಗವಾಗಿ ಹೋಗ್ತಕ್ಕಂಥ ರೈಲು ಮಾರ್ಗ. ಇದನ್ನು ಹೇಳೋಕ್ಕಿಂತ ಮುಂಚಿತವಾಗಿ ಒಂದು ಮಾತು ಹೇಳ್ತೀನಿ. ಉಪಚುನಾವಣೆಯೊಳಗೆ ಶ್ರೀಮತಿ ಮಂಗಳಾ ಅಂಗಡಿಯವ್ರನ್ನ ಆರಿಸಿಕೊಟ್ಟಿದ್ದು ರೈತರ ಭೂಮಿಯನ್ನು ಕಬಳಿಸಿ ರೈತರನ್ನು ಮಣ್ಣು ಕೊಡ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಆರಿಸಿಕೊಟ್ಟಿಲ್ಲ. ಈರಣ್ಣ ಕಡಾಡಿಯವರು ಬೆಳಗಾವಿ ಜಿಲ್ಲೆಯವರು ಇವರಿಬ್ಬರು ಸಂಸದರನ್ನು ಆರಿಸಿಕೊಟ್ಟಿರ್ತಕ್ಕಂಥದ್ದು ರೈತರ ಉದ್ಧಾರಕ್ಕಾಗಿ ವಿನಃ ರೈತರ ಗೋರಿ ಮ್ಯಾಗ ಮಣ್ಣು ಕಟ್ತಕ್ಕಂಥ ಕೆಲಸ ಅಲ್ಲ. ಒಂದು ಉದ್ದೇಶ ಅಂತಂದ್ರೆ ಬೇಸೂರು ಮತ್ತು ಧಾರವಾಡ ಮಾರ್ಗ ರೈಲು ಮಾರ್ಗ ಮೊದಲೇನು ಪ್ಲಾನಿಂಗ್ ಆಗಿತ್ತು ಆ ಉದ್ದೇಶ ಪ್ರಕಾರ ಯೋಜನೆ ಆಗಬೇಕಾಗಿತ್ತು. ಆ ಕಡೆ ಒಂದು 2 ಕಿಲೋಮೀಟರ್ ಮಾರ್ಗವನ್ನು ಬದಲಾಯಿಸಿದ್ದಾದ್ರೆ ಮರುಭೂಮಿ ಪ್ರದೇಶ ಅದ, ಎತ್ತರದ ಮಾರ್ಗ ಅದ, ಅಲ್ಲಿ ಯೋಜನೆಯನ್ನು ಹಾಕ್ಕೊಳ್ಬೋದಾಗಿತ್ತು. ಆದರೆ ಸಾವಿರ ಸಾವಿರ ಎಕರೆ ಫಲವತ್ತಾದ ಭೂಮಿಯನ್ನು ಕಬಳಿಸುವ ಉದ್ದೇಶ ರಾಜಕೀಯ ದುರುದ್ದೇಶ ಇಟ್ಕೊಂಡು ಶ್ರೀಮತಿ ಮಂಗಳಾ ಅಂಗಡಿಯವರು ಹಾಕ್ಕೊಂಡಿರ್ತಕ್ಕಂಥ ಯೋಜನೆ ತಪ್ಪದ. ಇದೇ ರೀತಿಯಾಗಿ ಮುಂದುವರೆದಿದ್ದಾದ್ರೆ ಸಾವಿರಾರು ಎಕರೆ ರೈತರ ಭೂಮಿಯನ್ನು ನಾಶ ಮಾಡ್ತಕ್ಕಂಥ ಉದ್ದೇಶ ಇವ್ರದ್ದಾಗಬಾರ್ದು. ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ, ಇನ್ನೂ ಹಲವಷ್ಟು ಸಮಯದ ನಿಗದಿಯೊಳಗೆ ವಿಚಾರ ಮಾಡಿಕೊಂಡು ಇವತ್ತೇನು ಯೋಜನೆ ಹಾಕ್ಕೊಂಡಿರಲ್ಲ ಈ ಯೋಜನೆನ ಹಿಂತಕ್ಕೋಬೇಕು. ಅಕಸ್ಮಾತಾಗಿ ಈರಣ್ಣ ಕಡಾಡಿಯವರು ಸಂಸದೆ ಆಗಿರ್ತಕ್ಕಂಥ ಮಂಗಳ ಅಂಗಡಿಯವರು ಈ ಯೋಜನೆನ ಹಿಂತಕ್ಕೊಳ್ಳದೇ ಇದ್ರೆ 30 ಜಿಲ್ಲೆಯ ರೈತ ಸಂಘಟನೆ ಒಕ್ಕಟ್ಟಾಗಿ ರಾಜ್ಯ ಘಟಕದೊಳಗೆ ನಿರ್ಮಾಣ ಏನು ಯೋಜನೆ ಆಗ್ತದಲ್ಲ ಅದರ ಪ್ರಕಾರವಾಗಿ ಉಗ್ರವಾದಂಥ ಪ್ರತಿಭಟನೆಯನ್ನು ಹಮ್ಮಿಕೊಳ್ಬೇಕಾಗ್ತದೆ. ಯಾವುದು ಫೈನಲ್ ಮಾಡಿಲ್ಲ ಸರ್. ಮೊದಲನೇ ಇರತಕ್ಕಂಥ ಪ್ಲಾನಿಂಗ್ ಯೋಜನೆ ಅದ, ಬೇರೆನೇ ಅದಾರೆ ಬೇಸೂರು ಸಂಪ್ಕಾ ಯೋಜನೆ ಅದ, ಅದು ಫೈನಲ್ ಮಾಡಿಲ್ಲ ಅಂತಂದ್ರೆ ಸಾವಿರ ಸಾವಿರ ಎಕರೆ ರೈತರು ಫಲವತ್ತಾದ ಭೂಮಿ ಹೋಗ್ತಾ ಇದೆಯಲ್ಲ ಸರ್, ಅದನ್ನು ವಿಚಾರ ಮಾಡಿರಲ್ಲ. ಸರ್ಕಾರಕ್ಕೆ ಹೊರೆ ಆಗ್ತದ ಅಂತ ನೀವು ವಿಚಾರ ಮಾಡ್ತೀರಿ. 1 ಎಕರೆ 2 ಎಕರೆ 40 ಗುಂಟೆ 30 ಗುಂಟೆ ಸಣ್ಣ ಸಣ್ಣ ಜಮೀನ್ದಾರ ಅದಾರ ಅವರೆಲ್ಲ ರೈತರೆಲ್ಲ ಹಾಳಾಗಿ ಹೋಗ್ತಾರಲ್ಲ, ಅದ್ರ ಉದ್ದೇಶ ಏನಾಗ್ತದೆ ಸರ್? ಸರ್ಕಾರ ಇಂಪಾರ್ಟೆಂಟ್ ಆಯ್ತು. BJP ಸರ್ಕಾರನ ಈಗ 3 ಕಾಯ್ದೆಗಳನ್ನ ಇಡೀ ದೇಶಾದ್ಯಂತ ಕಾಯ್ದೆಗಳನ್ನ ತಕೊ 1 ವರ್ಷ ಬಗೆ ಹಿಡಿದ್ರು, ಅದ್ರ ರೈತರು ಗಟ್ಟಿ ಅದಕ್ಕಾಗಿ ಕಾಯ್ದೆಗಳನ್ನ ಹಿಂದೆ ತಕೊಂಡ್ರೆ ತಪ್ಪದ ಅಂತೇಳಿ ಇದನ್ನ ಹಿಂದೆ ತಕೊಳ್ತಾರ ರೈತ ಹೋರಾಟದಿಂದ. ಏನೋ ಇವತ್ತ ನಾವೆಲ್ಲ ಮಂಗಳಾವರು ಮೇಡಮ್ ಮಣಿಗೆ ಮತ್ತು ರಾಜ್ಯಸಭಾ ಸದಸ್ಯ ಇವತ್ತ ಧರಣಿ ಏನ್ ಮಾಡ್ಬೇಕು, ಏನ ದೇಶೂರಿಂದ ಧಾರವಾಡ ಕೆಕಿಕೊಪ್ಪ ಮಾರ್ಗದಲ್ಲಿ ಏನ ರೈಲ್ವೆ ಮಾರ್ಗವನ್ನು ಒಯ್ಯತಾರೋ, ಫಲವತ್ತಾದ ಭೂಮಿಯೊಳಗೆ ಒಯ್ತಕ್ಕಂಥ ಕೆಲಸ ಮಾಡತಾರೋ ಅದನ್ನು ಹಳ್ಳಿ ಬದಲಾವಣೆ ಮಾಡ್ಬೇಕಂತೆ. ಸಾಕಷ್ಟು ಸಲ ಇವತ್ತು ರಾಜ್ಯಸಭಾ ಸದಸ್ಯ ಇರ್ಬೋದು, MPR ಇರ್ಬೋದು, ಜಿಲ್ಲಾಧಿಕಾರಿ ಇರ್ಬೋದು, ಇವರೆಲ್ಲರನ್ನ ಎದುರಿಗೆ ತಂದು ಮನವರಿಕೆ ಮಾಡಿರು. ಇವತ್ತು ಮಂಗಳಾ ಮೇಡಮ್ ಅವರ ನಮ್ಮ ಯಜಮಾನರ ಕನಸೈತಿ, ನಾವು ಫಲವತ್ತಾದ ಭೂಮಿಯೊಳಗೆ ಹೋಯ್ತು ಅನ್ನುವಂಥ ಒಂದು ಹಠ ಹಿಡಿದ ಇವತ್ತು ಅವರ ಅಲ್ಲೇ ಮಾಡ್ಬೇಕು ಅನ್ನುವಂತ ನಿರ್ಣಯ ಮಾಡ್ಯಾರು. ಅದಕ್ಕಾಗಿ ಇವತ್ತು ನಾವೆಲ್ಲ ಅಲ್ಲಿ ಹೋಗ್ಬೇಕಂತ ನಿರ್ಣಯ ಮಾಡ್ರು. ಇಲ್ಲಿ ಪೊಲೀಸರ ಬೇಡ ಅಡಚಣೆ ಮಾಡೋದು ಬೇಡ, ಇಲ್ಲಿ ಕಾಡ ಆಫೀಸ್ಗಳ ಸಂಬಂಧಪಟ್ಟ ಮಂಗಳಾ ಮೇಡಮ್ ಅವರ ರಾಜ್ಯಸಭಾ ಸದಸ್ಯವ್ರನ್ನ ಇಲ್ಲೇ ಕರೆಸ್ತು ತಯಾರು. ಅಕಸ್ಮಾತ್ ಅವ್ರು ಕರೆಸಿ ಇದೇನಾರು ಹಳಿ ಬದಲಾವಣೆ ಮಾಡಕ್ಕೆ ಅವ್ರು ಏನಾದರೂ ಒಪ್ಪಿಕೊಂಡಿಲ್ಲಪ್ಪ ಅಂತಂದ್ರೆ ನಮ್ಗೆ ಅಹೋರಾತ್ರಿ ನಿರಂತರ ಧರಣಿ ನಡೆದೈತಿ. ಇವತ್ತು ಏನಾದ್ರು ಅವ್ರು ಸರಿಯಾಗಿ ಸ್ಪಂದನೆ ಮಾಡಿದ್ರೆ ನಾಳೆ ಅಲ್ಲಿ ಗೋಕಾಕದಲ್ಲಿ ಇರ್ತಕ್ಕಂಥ ರಾಜ್ಯಸಭಾ ಸದಸ್ಯರು ಅವ್ರ ಮನೆಗೂ ಇವತ್ತು ಅಲ್ಲಿ ನಮ್ಮ ಭಾಗ ಸಂಘಟನೆ ಅವ್ರಿಗೆ ಏರವಾಗ್ತಾರೋ, ನಾಳೆಂದ್ರೂ ಇವತ್ತೆಲ್ಲ ಸಾವಿರಾರು ಸಂಖ್ಯೆಯೊಳಗೆ ಈ ದೇಶೂರು ಕೆಕೆಕೊಪ್ಪ ಮಾರ್ಗದ ರೈತರನ್ನು ಭಾಗವಹಿಸ್ತಾರೆ. ನಮ್ಮ ಸಂಘಟನೆ ಎಲ್ಲ ಜಿಲ್ಲಾ ಮುಖಂಡರು ಇಲ್ಲಿ ಕರೆಸಿ ನಿರಂತರ ಧರಣಿ ಏನು ಮಾಡ್ತಾ ಇದೀವಿ ಇದನ್ನು ವಾಪಸ್ ತಕ್ಕೋದಿರುತ್ತೆ. ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ. ಇಲ್ಲ ಮಾತಾಡಂಗಿಲ್ಲ ಸರ್, ಅವ್ರು ಒಪ್ಪಿಕೊಂಡ್ರೆ ಇವತ್ತು ಎದ್ದು ಗೌರವ ಇಲ್ಲಾಂದ್ರೆ
ಬದಲಾವಣೆ ಆಗಂಗಿಲ್ಲ ಅಂತಂದ್ರೆ ನಾವು ಇಲ್ಲೇ ಕುಂತ್ರೆ ನಾವು ಭೂಮಿ ಕೊಡಂಗಿಲ್ಲ ನಮ್ಮ ಭೂಮಿ ಐತಿ ಅವ್ರ ಭೂಮಿ ಅಲ್ಲ ಅವ್ರ ಭೂಮಿ ಹೊಂಟಿಲ್ಲ ಎಂಎಲ್ಎ ಮಂತ್ರಿಗಳು ಯಾರು ಭೂಮಿ ಹೊಂಟಿಲ್ಲ ಇವತ್ತು 20 ಗುಂಟೆ ಒಂದು ಎಕರೆ ಜಮೀನ 50 ಭೂಮಿ ನಾವು ಐತಿ ಸಾವಿರಾರು ವರ್ಷದಿಂದ ಅದನ್ನು ಉಳಿಸ್ಕೊಂಬಂದವ್ರದ್ದು 50 ಐತಿ ನಾವು ಮಾತ್ರ ಭೂಮಿ ಕೊಡಂಗಿಲ್ಲ ಯಾಕಂದ್ರೆ ಅದು ಇವತ್ತು ಅದು ಉದ್ದೇಶ ಏನಪ್ಪ ಅಂತಂದ್ರೆ ಮೊದಲ ಹಿಂಗೆ ಸಂಪಗಾಮ ರೂಟ್ ಮೇಲೆ ಹಿಂಗೆ ಧಾರವಾಡ ರೂಟ್ ಮೇಲೆ ಅದು ಇತ್ತು ಇವತ್ತು ಏನು ಕೆಕಿ ಕಪ್ಪದಾಗ ಅವ್ರದ್ದು ಒಂದು 500 ಎಕರೆ 1000 ಎಕರೆ ವೈಯಕ್ತಿಕ ಲ್ಯಾಂಡ್ ಸಂಬಂಧ ಇವತ್ತು ಜನಸಾಮಾನ್ಯ ಹಾಳು ಮಾಡಿ ತಾವು ಒಂದು ವೈಯಕ್ತಿಕ ತಾನು ಅಭಿವೃದ್ಧಿ ಆಗೋದಕ್ಕಾಗಿ ಏನೋ ಸಿಮೆಂಟ್ ಗೋಡಾವ ನಾವ ಇವ ಮಾಡ್ಕೊಂಡು ತಮ್ಮ ಸಿಮೆಂಟ್ ಹೋಗ್ತದೆ ಅನ್ನೋಂಥದ್ದಕ್ಕಾಗಿ ಬಡ್ರ ಭೂಮಿ ಮೇಲೆ ಒಯ್ಯತಕ್ಕಂಥ ಕೆಲಸ ಮಾಡ್ಯಾರೋ ಅದಕ್ಕೆ ನಾವು ಎಂದೂ ಅವಕಾಶ ಕೊಡೋದಿಲ್ಲ ನಮ್ಮ ಪ್ರಾಣ ಕೊಡೋದು ಕಡೆ ಭೂಮಿ ಕೊಡೋದಿಲ್ಲ ಅಂತ ಇವತ್ತು ಸರ್ಕಾರಕ್ಕೆ ಹೆಸರು ಕೊಡ್ತೇವೆ ಇವತ್ತು ಮುತ್ತಿಗೆ ಹಾಕಕ್ಕೆ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ ಪೊಲೀಸರಿಲ್ಲ ಅವ್ರದ್ದು ಇಲ್ಲಿ ಕಾಡ ಆಫೀಸ್ ಐತಿ ಮನೆಗೆ ಹೋಗ್ಬೇಡ್ರಿ ಕಾಡ ಆಫೀಸ್ಗೆ ಕರೆಸ್ತು ಅನ್ನೋದಕ್ಕಾಗಿ ಇಲ್ಲೇ ಹೊಂಟದು ಕಾಡ ಆಫೀಸ್ಗೆ ಹೋಗ್ತಾ ಇದ್ದೀವಿ ಅಲ್ಲಿ ಕಾಡ ಆಫೀಸ್ಗೆ ಅವ್ರನ್ನ ಕರೆಸ್ಬೇಕು ನಮ್ಮ ವಿಷಯನ ಒಪ್ಪಿಕೋಬೇಕು ಒಪ್ಪಿಕೋದೇ ಹೋದ್ರೆ ಇವತ್ತು ನಾಳೆ ಇಲ್ಲೂ ಮಾಡ್ತು ಅವ್ರ ಮನೆಗೂ ಮಾಡ್ತು ಯೂರಪ್ಪ ಕರಡಿ ಅವ್ರ ಮನೆಗೆ ಮಾಡ್ತು ಏನು ನಮಗೆ ಭಯ ಇಲ್ಲ ನಾವು ಯಾರಿಗೂ ಅನ್ಸಂಗಿಲ್ಲ ಯಾರಿಗೂ ನಾವು ತುಡುಗು ಮಾಡಿಲ್ಲ ಭೂಮಿ ನಮ್ಮದು ಹೊಂಟೈತಿ ಯೂರಪ್ಪ ಕರಡಿದು ಹೊಂಟಿಲ್ಲ ಎಂ ಪಿ ಮೇಡಮ್ದು ಹೊಂಟಿಲ್ಲ ಎಂ ಎಲ್ ಎಗಳದು ಹೊಂಟಿಲ್ಲ ಭೂಮಿ ನಮ್ಮದು ಹೋಗುತ್ತೆ ನಾವು ಹೋರಾಟ ಮಾಡೋರನ್ನ